ಯಾಕಂತ ಹೇಳಿದ್ರೆ ಈಗ ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಬಿಗ್ ಡೀಲ್ ನಡೆದಿದೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಅಂದರೆ ಇಲ್ಲಿ ಮತದಾರರ ಗೋಳು ಏನು ಬೇಕಾದರೂ ಆಗಲಿ ಸ್ವಾಮಿ, ನಮ್ಮ ವೈಯಕ್ತಿಕ ವಿಚಾರಗಳು ಚೆನ್ನಾಗಿದ್ದರೆ ಸಾಕು, ನಮ್ಮ ಮಕ್ಕಳು ಚೆನ್ನಾಗಿದ್ದರೆ ಸಾಕು. ಅದು ಯಾವ ರೀತಿಯಾಗಿ ವ್ಯಾಮೋಹಕ್ಕಿಂತ ಇನ್ನೂ ಕೆಟ್ಟ ಶಬ್ದ ಏನಾದರೂ ಇದ್ದರೆ ಅದಕ್ಕಿಂತ ಒಂದು ದೊಡ್ಡ ಶಬ್ದವನ್ನು ಬಳಸ್ಬೋದು ಅಂತ ಅನಿಸುತ್ತೆ. ಅಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ನೀಲಮಣಿಯನ್ ರಾಜು ಅವರು ಹೋಟೆಲ್ಗೆ ಆಗಮಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ. ಎಸ್, ರೆಡ್ಡಿ ತೆಕ್ಕೆಗೆ ಶಾಸಕ ಆನಂದ್ ಸಿಂಗ್ ಮತ್ತು ಪ್ರತಾಪ್ ಗೌಡ ಪಾಟೀಲ್ ಅವರ ತೆಕ್ಕೆಯಲ್ಲಿ ಇದ್ದಾರೆ ಅನ್ನೋ ಒಂದು ಗುಮಾನಿ ಮತ್ತು ಅವರ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಒಂದು ದೊಡ್ಡ ವ್ಯವಹಾರ ನಡೆದಿರಬಹುದು ಅನ್ನೋ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ ವೀಕ್ಷಕರೇ. ಎಸ್, ಮಧುಪ್ರಕಾಶ್ ಅವರೇ, ಗೋ ಅಹೆಡ್. ರಾಘವ್, ಜುಡಿಷಿಯರಿ ಬಗ್ಗೆ ಹೇಳಿದ್ರು, ಜುಡಿಷಿಯರಿ ಬಗ್ಗೆ ಅತ್ಯಂತ ಗೌರವ ಇದು. ನೋಡಿ, ನಾವು ಕೋರ್ಟನ್ನು ಕನ್ನಡದಲ್ಲಿ ನ್ಯಾಯಾಲಯ ಅಂತ ಕರಿತೀವಿ, ಜಡ್ಜನ್ನು ನಾವು ಕನ್ನಡದಲ್ಲಿ ನ್ಯಾಯಾಧೀಶ ಅಂತ ಕರಿತೀವಿ. ಅಂದರೆ ನ್ಯಾಯಾಲಯ ಅಂತಂದರೆ ದೇವಾಲಯ, ನ್ಯಾಯವನ್ನು ಕೊಡುವ ಟೆಂಪಲ್, ಟೆಂಪಲ್ ಆಫ್ ಜಸ್ಟಿಸ್. ಎಸ್. ಈಗ ಜಡ್ಜ್ ಅಂದ ತಕ್ಷಣವೇ ನಾವು ಅವರು ಜಡ್ಜ್ ಅಂತಂದರೆ ಏನು, ನ್ಯಾಯವನ್ನು ಕೊಡುವ ದೇವರು, ಈಶ್ವರ ಅಫ್ಕೋರ್ಸ್ ಅಂತ ಹೇಳ್ತೀವಿ. ಅಷ್ಟರ ಮಟ್ಟಿಗೆ ನಮ್ಮ ನಮ್ಮ ಜನತೆಗೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಗೌರವ ಇದೆ. ಅದರಿಂದಲೇ ನೋಡಿ, ನಾಳೆ ದಿವಸ ಸುಪ್ರೀಂ ಕೋರ್ಟ್ಗೆ 15 ದಿನಗಳ ಗಡುವು ಕೊಟ್ಟಿರೋದು ತಪ್ಪು, ಇಮ್ಮಿಡಿಯೇಟ್ ಮಾಡಬೇಕು ಅಂದಾಗ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ಪ್ರಾಯಶಃ 15 ದಿನದ ಗಡುವನ್ನು ಕಡಿಮೆ ಮಾಡಿ 4 ಅಥವಾ 5 ದಿವಸ, 1 ವಾರ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಜುಡಿಷಿಯರಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಭಾರತದ ಜ್ಯೂರಿ ಪ್ರುಡೆನ್ಸ್ ಇದೆಯಲ್ಲ, ಜ್ಯೂರಿ ಪ್ರುಡೆನ್ಸ್ ಎಷ್ಟು ಗಟ್ಟಿಯಾಗಿದೆ ಅಂತಂದರೆ, ಕೇವಲ 24 ಗಂಟೆಗಳಲ್ಲಿ ನೀವು ವಿಶ್ವಾಸ ಮತವನ್ನು ತಗೋಬೇಕು ಅಂತ ಹೇಳಿದ್ರು. ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಜುಡಿಷಿಯರಿ. ಅದರಿಂದ ಈ ಎಲ್ಲಿ ತಪ್ಪುಗಳಾಗಬಹುದು ಆದರೆ ಜುಡಿಷಿಯರಿಯಲ್ಲಿ ತಪ್ಪಾಗಲ್ಲ. ಕೆಲವರು ತಪ್ಪಿರಬಹುದು, ಅದನ್ನೇನು ಮಾಡೋಕ್ಕಾಗಲ್ಲ. ಆದರೆ ಮೆಜಾರಿಟಿಯ ಲೆಕ್ಕಾಚಾರದಲ್ಲಿ ಬಂದಾಗ ಭಾರತದ ನ್ಯಾಯಾಂಗ ವ್ಯವಸ್ಥೆ ಇಡೀ ಜಗತ್ತಿನ ನ್ಯಾಯಾಂಗ ವ್ಯವಸ್ಥೆ ಮಾದರಿಯಾಗುವಂತಹ ಒಂದು ನ್ಯಾಯಾಂಗ ವ್ಯವಸ್ಥೆ. ಓಕೆ ಓಕೆ, ಶೋರ್. ನೀವು ತುಂಬ ಅತ್ಯುತ್ತಮವಾಗಿ ಮಾತನಾಡಿದ್ರಿ. ಯಾಕಂತ ಹೇಳಿದ್ರೆ ಜನರು ಕೂಡ ನಂಬಿಕೆನ ಕಳೆದುಕೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಬೆಳವಣಿಗೆಗಳಿದ್ದಾವೆ. ಅದನ್ನು ಕೂಡ ನಾವು ಸಕಾರಾತ್ಮಕವಾಗಿ ನೋಡೋಣ ಅನ್ನೋ ಒಂದು ಅಳಲನ್ನು ಮಧುಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ. ಎಸ್, ಈಗ ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಏನೋ ನಡೀತಂತೆ, ಅದೇನು ನಡೀತೋ ಗೊತ್ತಿಲ್ಲ. ಆದರೂ ನಮ್ಮ ಸಮಾಜದ ಹಿತದೃಷ್ಟಿಯಿಂದ ಏನಾದರೂ ಒಳ್ಳೆ ಬೆಳವಣಿಗೆಗಳು ಇದ್ದಾವ ಅನ್ನುವ ನಿರೀಕ್ಷೆಯಿಂದ ನಾನು ನಮ್ಮ ಪ್ರತಿನಿಧಿ ಮಂಜುನಾಥ್ನ ಮಾತನಾಡಿಸ್ತೇನೆ. ಎಸ್ ಮಂಜು, ಈಗ ಗೋಲ್ಡ್ ಫಿಂಚ್ನಲ್ಲಿ ಏನು ಗೋಲ್ಡನ್ ಮಾತುಗಳು ಯಾವ ರೀತಿಯಾಗಿದ್ವು, ಏನು ಕತೆ, ಏನಾದರೂ ಕ್ಲೂ ಸಿಕ್ಕಿದೆಯಾ, ಏನಾದರೂ ನಮ್ಮ ಜನರು ನಿರ್ಧಾರ ತೆಗೆದುಕೊಳ್ಳೋಕೆ ಮುಂದಿನ ಸಂದರ್ಭದಲ್ಲಿ ಏನಾದರೂ ಅವಕಾಶ ಆಗ್ಬೋದು ಸದ್ಯದ ಬೆಳವಣಿಗೆಗಳನ್ನ ಗಮನಿಸಿ ಹೇಳೋದಾದ್ರೆ? ಪ್ಲೀಸ್ ಗೋ ಅಹೆಡ್ ಮಂಜುನಾಥ್. ರಾಘವ ಸೂರ್ಯ, ಗೋಲ್ಡ್ ಫಿಂಚ್ ಅಲ್ಲಿ ಏನಂತಂದ್ರೆ, ಏನು ಇಬ್ರು ಕಾಂಗ್ರೆಸ್ನ ಹೇಳಿರುವಂತಹ ಶಾಸಕರು ಗೋಲ್ಡ್ ಫಿಂಚ್ ಅಲ್ಲಿ ಇರುವಂತದ್ದು, ಈಗಾಗಲೇ ಏನು ಒಬ್ರು ಆನಂದ್ ಸಿಂಗ್ ಮತ್ತು ಮಸ್ಕಿ ಶಾಸಕ ಪ್ರತಾಪ್ ಗೌಡ ಅವರು ಇಬ್ರು ಸಹ ಒಂದು ಎಲ್ಲ ಗೋಲ್ಡ್ ಫಿಂಚ್ ಹೋಟೆಲ್ ಅಲ್ಲಿ ಇದ್ದಾರೆ ಅನ್ನುವಂತ ಮಾತು ಹೇಳ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ಗೋಲ್ಡ್ ಫಿಂಚ್ ಗೆ ಸಂಸದ ಡಿ ಕೆ ಸುರೇಶ್ ಮತ್ತು ಎಚ್ ಎಂ ಆರ್ ರೇವಣ್ಣ ಅವರು ಬಂದಿರುವಂತದ್ದು, ಅದ್ರ ಜೊತೆಗೆ ಪೊಲೀಸ್ ಆಯುಕ್ತರು ಮತ್ತು ಡಿಜಿ ಅವರು ಎಲ್ಲರೂ ಸಹ ಈ ಒಂದು ಗೋಲ್ಡ್ ಫಿಂಚ್ ಹೋಟೆಲ್ ಗೆ ಬಂದಿರುವಂತದ್ದು. ಈಗಾಗಲೇ ಏನು ಹೋಟೆಲ್ ಒಳಗಡೆ ಸಾಕಷ್ಟು ಒಂದು ಬೆಳವಣಿಗೆ ನಡೀತಾ ಇರುವಂತದ್ದು. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರು ಏನು ರೆಡ್ಡಿ ಬ್ರದರ್ಸ್ ಒಂದು ಆನಂದ್ ಸಿಂಗ್ ಅವರನ್ನು ಒಂದು ಹೈಜಾಕ್ ಮಾಡಿದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಅವರು ಕಾಂಗ್ರೆಸ್ನವರು, ಅವರು ಯಾವುದೇ ರೀತಿ ಹೈಜಾಕ್ ಆಗಿಲ್ಲ, ನಮ್ಮ ಜೊತೆನೆ ಇದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನಾವೀಗ ನಮ್ ಜೊತೆ ನಮ್ ಸಂಪರ್ಕದಲ್ಲಿ ಇದ್ದಾರೆ, ಗೋಲ್ಡ್ ಫಿಂಚ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಅನ್ನುವಂತ ಮಾತು ಸಹ ಕೇಳಿ ಬರ್ತಾ ಇದೆ. ಈಗಾಗಲೇ ಒಂದು ಡಿ ಕೆ ಸುರೇಶ್ ಅವರು ಈ ಒಂದು ಹೋಟೆಲ್ಗೆ ಬಂದು ಆನಂದ್ ಸಿಂಗ್ ಮತ್ತು ಏನು ಇಬ್ರು ಶಾಸಕರ ಜೊತೆ ಒಂದು ಮಾತುಕತೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಹೋಟೆಲ್ನಲ್ಲಿ ಹೋಟೆಲ್ ಸುತ್ತಮುತ್ತ ಸಾಕಷ್ಟು ಒಂದು ಪೊಲೀಸ್ ಬಿಗಿ ಭದ್ರತೆ ಇದ್ದು ಸಾಕಷ್ಟು ಒಂದು ಪೊಲೀಸ್ ಸೆಕ್ಯೂರಿಟಿಯನ್ನು ಸಹ ಒದಗಿಸಿದ್ದಾರೆ ಅಂತಾನೆ ಹೇಳ್ಬೋದು ರಾಘವ್ ಸೂರ್ಯ. ಓಕೆ, ಈಗ ಡಿ ಕೆ ಸುರೇಶ್ ಮತ್ತು ಎಚ್ ಎಂ ರೇವಣ್ಣ ಅವರ ಆಗಮನ ಅಲ್ಲಿ ಯಾವ ರೀತಿ ಅಂದ್ರೆ ಅವರ ಮನಪರಿವರ್ತನೆ ಮಾಡ್ಲಿಕ್ಕೆ ಹೊರಟಿದ್ದಾರಾ, ಅಥವಾ ವಿಚಾರ ಅಲ್ಲಿ ಅವರ ಆಗಮನದ ಮಹತ್ವ ಎಷ್ಟಿದೆ ಅಂತ ಹೇಳ್ತೀರಿ ಮಂಜುನಾಥ್? ರಾಘವಸೂರ್ಯ, ನಿಜಕ್ಕೂ ಒಂದು ಕಾಂಗ್ರೆಸ್ನ ಶಾಸಕರಾಗಿರುವುದರಿಂದ ಸಾಮಾನ್ಯವಾಗಿ ಅವ್ರು ಬಂದಿರೋದು ಅವರನ್ನು ಮನಪರಿವರ್ತನೆ ಮಾಡಿ ಅವರನ್ನು ತಮ್ಮ ಪಕ್ಷಕ್ಕೆ ಒಂದು ಏನು ಇವತ್ತು ಬಹುಮತ ಸಾಬೀತುಪಡಿಸುವ ಹಿನ್ನೆಲೆಯಲ್ಲಿ ಅವರನ್ನು ಸಹ ಕರೆದುಕೊಂಡು ಹೋಗಲು ಸಾಕಷ್ಟು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಡಿ ಕೆ ಸುರೇಶ್ ಮತ್ತು ಎಚ್ ಎಂ ರೇವಣ್ಣ ಒಂದು ಮಾತುಕತೆ ನಡೆಸ್ತಾ ಇರುವಂತದ್ದು. ಹೋಟೆಲ್ ಸುತ್ತಮುತ್ತಲೂ ಸಹ ಏನು ಇವತ್ತು ಸಾಕಷ್ಟು ಒಂದು ಭದ್ರತೆ, ಪೊಲೀಸರು ಯಾವುದೇ ರೀತಿ ಒಂದು ಇದು ಆಗ್ಬಾರ್ದು ಅನ್ನುವಂತ ದೃಷ್ಟಿಯಿಂದ ಪೊಲೀಸ್ ಸೆಕ್ಯೂರಿಟಿಯು ಸಹ ಒಳಗಡೆ ಹೊರಗಡೆನು ಆಚೆಯೇನು ಸಾಕಷ್ಟು ಇರುವಂತದ್ದು. ಅದ್ರ ಜೊತೆಗೆ ಏನೊಂದು ರಾಜ್ಯ ಏನೊಂದು ಪೊಲೀಸ್ ಕಮಿಷನರ್, ಬೆಂಗಳೂರು ಕಮಿಷನರು ಮತ್ತು ಡಿಜಿ ಅವರು ಸಹ ಒಳಗಡೆ ಇರುವಂತದ್ದು. ಸೊ ಹಾಗಾಗಿ ಸಾಕಷ್ಟು ಒಂದು
ಚರ್ಚೆ ನಡೀತಾ ಇದೆ. ಡಿ ಕೆ ಸುರೇಶ್ ಅವರು ತಮ್ಮ ಅವರನ್ನು ಆನಂದ್ ಸಿಂಗ್ ಅವ್ರನ್ನ ಒಂದು ಮನವೊಲಿಸಿ ಅವ್ರದ್ದು ಕರ್ಕೊಂಡು ಒಂದು ಹೋಗುವಂತಹ ಸಾಧ್ಯತೆಯೂ ಇದೆ. ಅದ್ರ ಜೊತೆಗೆ ಇನ್ನು ಬಿಜೆಪಿ ಅವರು ಸಹ ಅವರನ್ನು ಒಂದು ಏನೊಂದು ಹೈಜಾಕ್ ಮಾಡುವ ಸಾಧ್ಯತೆನೂ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಈಗಾಗಲೇ ಒಂದು ಏನು ಡಿ ಕೆ ಶಿವಕುಮಾರ್ ಅವರು ಹೇಳಿರುವ ಹಾಗೆ ಅವರಿಬ್ರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರು ಬಂದೇ ಬರ್ತಾರೆ ಅನ್ನುವಂತಹ ಒಂದು ದೃಢ ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈಗ ಮಾಜಿ ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಾಗ ಹೇಳ್ತಾ ಇದ್ರು, ಇಲ್ಲಿ ಆಯಾ ಕ್ಷೇತ್ರದಿಂದ ಆಯ್ಕೆಯಾದಂಥ ಕಾಂಗ್ರೆಸ್ ಪರವಾಗಿರುವಂಥ ಆನಂದ್ ಸಿಂಗ್ ಮತ್ತು ಪ್ರತಾಪ್ ಗೌಡ ಪಾಟೀಲ್ ಅವರು ನಮ್ಮ ಸಂಪರ್ಕದಲ್ಲೇ ಇದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇನ್ನು ಜನಾರ್ದನ್ ರೆಡ್ಡಿ ಅವರ ತೆಕ್ಕೆಗೆ ಅವರು ಇದ್ದಾರೆ ಅಂತ ಕೂಡ ಹೇಳ